ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ಅನ್ನೋದು ಎಷ್ಟು ದೊಡ್ಡ ಮಟ್ಟಿಗೆ ನಡೆಯುತ್ತೆ ಅನ್ನೋದು. ಸೊ ಇವತ್ತು ನಾವು ನಿಮಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸ್ಪರ್ಧಿಗಳಲ್ಲಿ ಯಾರಪ್ಪ ಅತಿ ದೊಡ್ಡ ಶ್ರೀಮಂತರು ಮತ್ತು ಯಾರು ಅತಿ ದೊಡ್ಡ ಬಡವರು ಅನ್ನೋದನ್ನು ತಿಳಿಸ್ತೀವಿ ಸ್ನೇಹಿತರೆ. ಸೊ ನೋಡಿ ಓದಿ. ಸೊ ಇವಾಗ ಏನಪ್ಪ ಅಂದರೆ, ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ದೊಡ್ಡ ಶ್ರೀಮಂತ ಸ್ಪರ್ಧಿ ಯಾರಪ್ಪ ಅಂದರೆ ಅವರು ಬೇರೆ ಯಾರು ಅಲ್ಲ, ನಮ್ಮ ಜಗನ್ ಅವರು. ಹೌದು ಸ್ನೇಹಿತರೆ, ಇವ್ರಿಗೆ ದುಬೈಯಲ್ಲಿ ಬಿಸ್ನೆಸ್ ಇದೆಯಂತೆ. ಅದೇ ರೀತಿ ಇವರು ಸೀರಿಯಲ್ಗಳು ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ. ಇವರು ಒಂದು ಸೀರಿಯಲ್ ಒಂದು ಎಪಿಸೋಡ್ಗೆ 25,000 ಚಾರ್ಜ್ ಮಾಡ್ತಾರಂತೆ. ಅಂದರೆ ಒಂದು ಡೇ ಜಗನ್ಗೆ 25,000 ರೂಪಾಯಿ ಒಂದು ಸೀರಿಯಲಲ್ಲಿ ನಟನೆ ಮಾಡಲು ಸಿಗುತ್ತೆ. ಮತ್ತು ನೆಕ್ಸ್ಟು ಸಿ ಕೈ ಚಂದ್ರು ಅವರು ಸೆಕೆಂಡಾಗಿ ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ಬೋದು. ಇವ್ರದೇ ಒಂದು ಪ್ರೊಡಕ್ಷನ್ ಕಂಪ್ನಿ ಇದೆ, ಸೀರಿಯಲ್ನೆಲ್ಲ ಇವರು ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ. ಹಾಗೆ ಸ್ವಂತ ಓನ್ ಬಿಸ್ನೆಸ್ ಕೂಡ ಇದೆಯಂತೆ. ಸೊ ಅದರಲ್ಲೂ ಕೂಡ ಇವರು ಸುಮಾರು ಜನಗಳಿಗೆ ಕೆಲಸ ಲಕ್ಷಾಂತರ ರೂಪಾಯಿ ಸಂಬಳ ತಿಂಗಳಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇವರಾದ್ಮೇಲೆ ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ನಮ್ಮ ಆಶಿತಾ ಚಂದ್ರಪ್ಪ ಅವರು ಇದ್ದಾರೆ. ಸೊ ಹೌದು ಸ್ನೇಹಿತ, ಆಶಿತಾ ಚಂದ್ರಪ್ಪ ಅವರು ಕೂರ್ಗಲ್ಲಿ ಒಬ್ಬರು ದೊಡ್ಡ ಶ್ರೀಮಂತ ಕುಟುಂಬದ ಹೆಣ್ಣು ಮಗಳು ಅಂತ ಹೇಳ್ಬೋದು. ಇವ್ರಿಗೆ ಹಲವಾರು ಕಾಫಿ ತೋಟ ಮತ್ತು ಎಕರೆಗಟ್ಟಲೆ ಜಮೀನುಗಳು ಇದೆ ಅನ್ನೋ ಮಾಹಿತಿ ಇದೆ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನೆಕ್ಸ್ಟು ಇವಾಗ ಅತಿ ಬಡವ ಸ್ಪರ್ಧಿ ಯಾರಪ್ಪ ನಮ್ಮ ಬಿಗ್ ಬಾಸ್ ಈ ಸರಿ ಸೀಸನ್ನಲ್ಲಿ ಅಂದರೆ, ನಿಜವಾಗ್ಲೂ ಸ್ನೇಹಿತರೆ ಬೇಜಾರಾಗುತ್ತೆ ಮನಸ್ಸಿಗೆ, ಅವರು ಬೇರೆ ಯಾರೂ ಅಲ್ಲ, ನಮ್ಮ ದಿವಾಕರ್ ಅವರು. ಹೌದು, ದಿವಾಕರ್ ಅವರು ಒಬ್ಬ ಸೇಲ್ಸ್ ಮ್ಯಾನ ಕೆಲಸ ಮಾಡ್ತಾರೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತೇ ಇದೆ. ಸೊ ಇವ್ರಿಗೆ ಡೈಲಿ ಎಷ್ಟಪ್ಪ ಸಂಪಾದನೆ ಮಾಡ್ಬೋದು ಅಂದರೆ, ನಿಜವಾಗ್ಲೂ ಸ್ನೇಹಿತರೆ ಶಾಕ್ ಆಗುತ್ತೆ. ಕೇವಲ 100 ರಿಂದ 300 ರೂಪಾಯಿ, ಅಂದರೆ 300 ರೂಪಾಯಿ ಆಗೋದೇ ದೊಡ್ಡ ವಿಷಯ, 200 ರೂಪಾಯಿ ಅನ್ನೋದು ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಟೋಟಲಾಗಿ ದಿವಾಕರ್ ಅವ್ರಿಗೆ ತಿಂಗಳಿಗೆ ಸೇಲ್ಸ್ ಆದರೆ ಅವ್ರ ಪ್ರಾಡಕ್ಟ್ಗಳು 6,000 ರೂಪಾಯಿ ಸಂಪಾದನೆ ಆಗುತ್ತೆ ಅಷ್ಟೇ ಸ್ನೇಹಿತರೆ. ಸೊ ಇದಕ್ಕೆ ಅಲ್ವಾ ಸ್ನೇಹಿತರೆ ಕಷ್ಟ ಅನ್ನೋದು, 6,000 ರೂಪಾಯಿ ಹೇಗೆ ಜೀವನ ಮಾಡೋಕ್ಕಾಗುತ್ತೇಳಿ. ಸೊ ನಮ್ಮ 6,000 ರೂಪಾಯಿ ತಗೊಂಡಂಥ ದಿವಾಕರು 50 ಲಕ್ಷ ಗೆಲ್ಲಿ ಅನ್ನೋದು ಎಲ್ಲ ಆಸೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಸೊ ನಿಮಗೆ ಅನಿಸ್ತದೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.